ಮೀನು ಖರೀದಿಗೆಂದು ಮೀನುಪೇಟೆಗೆ ಹೋದ ಗ್ರಾಹಕರೊಬ್ಬರು ತಾವು ಖರೀದಿಸಿದ ಮೀನಿನ ಹೊಟ್ಟೆಯೊಳಗೆ ಹುಳುಗಳು ಇರುವುದನ್ನ ಕಂಡು ಶಾಕ್ ಆಗಿದ್ದಾರೆ. ಈ ಕುರಿತು ಮೀನು ಮಾರಾಟ ಮಾಡಿದ ಮಹಿಳೆಯನ್ನ ವಿಚಾರಿಸಿದಾಗ ಆ ಮೀನನ್ನ ಬದಲಿಸಿ ಕೊಟ್ಟಿದ್ದಾರೆ. ಆ ಮೀನುಗಳನ್ನು ಸಹ ಕತ್ತರಿಸಿ ನೋಡಿದಾಗ ಆ ಮೀನಿನಲ್ಲಿಯೂ ಹುಳಗಳು ಪತ್ತೆಯಾಗಿದ್ದಲ್ಲದೆ ಮೀನು ಮಾಂಸ ಕೊಳೆತು ದುರ್ವಾಸನೆ ಬೀರುತ್ತಿರುವ ಬಗ್ಗೆ ತಮ್ಮ ಅಸಮಾಧಾನವನ್ನ ಹೊರಹಾಕಿ ಈ ಮೀನುಗಳನ್ನ ಎಲ್ಲಿಂದ ತಂದಿದ್ದೀರಿ ಎಂದು ಮೀನು ಮಾರಾಟಗಾರರಿಗೆ ಪ್ರಶ್ನಿಸಿದ್ದಾರೆ. ಈ ವೇಳೆ ಸರಿಯಾಗಿ ಉತ್ತರಿಸದ ಅವರು ಮಲ್ಪೆ ಕಡೆಯಿಂದ ಗಾಡಿಯಲ್ಲಿ ತುಂಬಿಕೊಂಡು ಬಂದು ಮಾರಾಟ ಮಾಡುವವರಿಂದ ಚಿಲ್ಲರೆ ಖರೀದಿಸಿ ಮಾರಾಟ ಮಾಡುತ್ತಿದ್ದೇವೆ ಎಂದು ಅಸ್ಪಷ್ಟ ಉತ್ತರ ನೀಡಿದ್ದಾರೆ. ಸಾರ್ವಜನಿಕ ಹಿತಾಸಕ್ತಿಯಿಂದ ಗಿರೀಶ್ ನಾಯ್ಕ್ ಅವರು ಈ ವಿಷಯವನ್ನ ಪುರಸಭೆ ಮುಖ್ಯ ಅಧಿಕಾರಿಗಳ ಗಮನಕ್ಕೆ ತಂದು ಮೀನು ಮಾರುಕಟ್ಟೆಯಲ್ಲಿ ಮಾರಾಟವಾಗುವ ಮೀನು ಮತ್ತು ಮಾಂಸಗಳ ಆಹಾರದ ಗುಣಮಟ್ಟದ ಸುರಕ್ಷತೆಯ ಬಗ್ಗೆ ಸಂಬಂಧಿಸಿದವರಿಗೆ ಎಚ್ಚರಿಸುವಂತೆ ಮತ್ತು ಕ್ರಮ ಕೈಗೊಳ್ಳುವಂತೆ ವಿನಂತಿಸಿದ್ದಾರೆ. ವಿಜಯ್ ಪಿಳ್ಳೆ ಎನ್ನುವ ಸಾಮಾಜಿಕ ಕಾರ್ಯಕರ್ತರು ಸಹ ಇಂತಹ ವಿಷಯಗಳನ್ನ ಆಡಳಿತ ವರ್ಗ ಗಂಭೀರವಾಗಿ ಪರಿಗಣಿಸಿ ಜನರ ಮತ್ತು ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರದಂತೆ ಕ್ರಮ ವಹಿಸಲು ವಿನಂತಿಸಿದ್ದಾರೆ. ಪುರಸಭೆಯ ಅಧಿಕಾರಿಗಳು ಮೀನು ಪೇಟೆಗೆ ಸ್ಥಳ ಪರಿಶೀಲನೆಗೆ ಹೋಗಿದ್ದು ಈ ಕುರಿತು ಹೆಚ್ಚಿನ ಮಾಹಿತಿಗಳು ತಿಳಿದು ಬರಬೇಕಿದೆ. ಶೈತ್ಯಾಗಾರದಲ್ಲಿಡುವ ಮೀನುಗಳ ಸಂರಕ್ಷಣೆಯ ವೇಳೆ ಅಪಾಯಕಾರಿ ಫಾರ್ಮುಲಿನ್ ಬಳಕೆಯ ಬಗ್ಗೆಯೂ ಈ ಹಿಂದೆ ಕೆಲವು ಕಡೆ ದೂರು ಕೇಳಿಬಂದಿತ್ತು. ಮತ್ಸ್ಯ ಪ್ರಿಯರಿಗೆ ಮಾರಕವಾದ ಸುದ್ದಿ ಕೇಳಿಬಂದಿತ್ತು. ಇಂತಹ ಕೆಲ ಘಟನೆಗಳಲ್ಲಿ ದಿನನಿತ್ಯ ಹೊಟ್ಟೆಪಾಡಿಗಾಗಿ ಯಾರಿಂದಲೂ ಮೀನು ಖರೀದಿಸಿ ಕುಳಿತು ಮಾರಾಟ ಮಾಡುವ ಬಡ ಮೀನುಗಾರ ಮಹಿಳೆಯರ ತಪ್ಪು ಇರದಾದರೂ ದೊಡ್ಡ ಮಟ್ಟದಲ್ಲಿ ಮೀನು ಸಂಗ್ರಹಿಸಿ ಎಲ್ಲಿಂದಲೋ ತಂದು ಹಣದ ದಾಹಕ್ಕಾಗಿ ಜನರಿಗೆ ವಿಷ ಉಣಿಸಲು ಹೇಸದ ಕೆಲ ದಲ್ಲಾಳಿಗಳು ಮತ್ತು ವ್ಯಾಪಾರಸ್ಥರ ಕೈವಾಡ ಇರುವ ಶಂಕೆ ವ್ಯಕ್ತವಾಗುತ್ತಿದೆ. ಹಾಗಾಗಿ ಸಂಬಂಧಿಸಿದ ಎಲ್ಲಾ ಇಲಾಖೆಗಳು ಆಗಾಗ ಎಲ್ಲಾ ಆಹಾರ ಪದಾರ್ಥಗಳ ಗುಣಮಟ್ಟವನ್ನು ಪರಿಶೀಲಿಸುತ್ತಾ ನಾಗರಿಕ ಸುರಕ್ಷತೆಗೆ ಒತ್ತು ನೀಡಬೇಕು ಎಂಬ ಮಾತು ಪ್ರಜ್ಞಾವಂತ ವಲಯದಿಂದ ಕೇಳಿಬಂದಿದೆ. ಏನು ಬಂಗಡೆನೋ ಏನು ಬರ್ತದೆ ಅದೆಲ್ಲ ಈ ಮಲ್ಪೆ ಅಲ್ಲಿ ಆ ಕಡೆ ಹೊರಗಡೆಯಿಂದ ಬರುವಂಥದ್ದೇ ಮೀನುಗಳು ಅವೆಲ್ಲ ಈ ಶವಕ್ಕೆ ಏನು ಕೆಡಬಾರ್ದು ಅಂಥೇಳಿ ಮೆಡಿಸಿನ್ ಹಾಕಿರ್ತಾರಲ್ಲ ಅದನ್ನು ಹಾಕಿಟ್ಟು ವರ್ಷಗಟ್ಟಲೆ ಫ್ರಿಡ್ಜ್ನಲ್ಲಿಟ್ಟು ಅದನ್ನು ಪ್ಯಾಕ್ ಮಾಡಿ ಇಲ್ಲಿ ಮಾರ್ಕೆಟಿಗೆ ತರ್ತಾರೆ ಅದನ್ನು ತಂದು ಇಲ್ಲಿ ಮಾರಾಟ ಮಾಡ್ತಾರೆ. ಪಾಪ ಮೀನು ಆಸೆ ಪಟ್ಟವರು ಮೀನು ಸಿಗದಿದ್ದ ಕಾರಣ ಅದನ್ನು ತಿಂತಾರೆ. ಏನು ಮಕ್ಕಳಿಗೂ ಎಲ್ಲರೂ ತಿಂತಾರೆ, ಮಕ್ಕಳು ಅಂತ ಹೇಳಿದ್ರೆ ಎಲ್ಲರೂ ತಿಂತಾರೆ. ಯಾಕಂದರೆ ಮೀನು ಅಂತ ಹೇಳಿದ್ರೆ ಅಂಕೋಲದಲ್ಲಿ ಭಾಳ ಪ್ರಿಯ ಅಂಕೋಲದಲ್ಲಿ. ಅದೊಂದೇ ಅಲ್ಲ, ಈಗ ನೋಡಿ, ಈಗ ಬೆಂಗಳೂರದಲ್ಲಿ ನೀವು ನೋಡಿದ್ದೀರಿ ಕುರಿ ಮಾಂಸ ಅಂಥೇಳಿ ನಾಯಿ ಮಾಂಸ ಕೊಟ್ಟದ್ದು. ಈಗ ಸ್ವಲ್ಪ ದಿವಸ ಹೋಗಲಿ, ಈ ಮೀನು ಈ ರೀತಿ ಬರ್ತಾ ಇದೆ. ಈಗ ಕುರಿ ಮಾಂಸ ಬದಲಿಗೆ ನಮಗೆ ನಾಯಿ ಮಾಂಸ ತಿನ್ನೋ ಪರಿಸ್ಥಿತಿನೂ ಅಂಕೋಲದವ್ರಿಗೆ ಬಂದೇ ಬರ್ತದೆ. ಹಿಂಗೆ ಪಟ್ಟಣ ಪಂಚಾಯತಿ ಅವರು ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಅದ್ರ ಬಗ್ಗೆ ಹೋಗಿ ಅದರಲ್ಲಿ ಪರಿಶೀಲನೆ ಮಾಡಬೇಕು, ಅದ್ರ ಬಗ್ಗೆ ಕ್ರಮ ತೊಗೊಳ್ಬೇಕು, ಏನಂಥೇಳಿ ನೋಡಬೇಕು. ನೋಡಿ ಆದರೆ ಇದ್ರ ಬಗ್ಗೆ ಕ್ರಮ ತೊಗೊಳ್ಬೇಕು. ಈಗ ನೀವು ಈಗ ನಮ್ಮ ಇಲ್ಲಿ ಮೀನನ್ನು ಹೊರಗೆ ನೋಡ್ತಿಂತಾರೆ, ನಮ್ಮ ಇಲ್ಲಿ ಅಂಕೋಲದಲ್ಲಿ ಏನು ತಾಜಾ ಮೀನು ಬರ್ತದೋ ಅದನ್ನೆಲ್ಲ ತುಂಬಿಕೊಂಡು ಹೊರಗೆ ನೋಡ್ಕೊಂಡೋಗ್ತಾರೆ. ಈ ಹೊರಗಿನಿಂದ ಮೀನು ಏನಿದೆ, ಹಿಂಗೆ ಹುಳ ಬಿದ್ದ ಮೀನಿದೆ, ಅದೆಲ್ಲ ನಮ್ಮ ಅಂಕೋಲದವ್ರಿಗೆ ಬರ್ತದೆ ತಿನ್ನಲಿಕ್ಕೆ. ಇದು ಯಾವ ಕಾನೂನು ಇದು? ಅದ್ರ ಬಗ್ಗೆ ನಮ್ಮ ಚೀಫ್ ಆಫೀಸರ್ ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಆರೋಗ್ಯ ಇಲಾಖೆದವ್ರು ಇದ್ದಾರೆ, ಅವರೆಲ್ಲ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿ. ನಾವು ಈಗ ಈ ಮೀನನ್ನು ತೊಗೊಂಡೋಗಿ ನಮ್ಮ ಮಕ್ಕಳಿಗೆಲ್ಲ ಹಾಕ್ತೇವೆ, ಮಕ್ಕಳು ಸತ್ತರೆ ಯಾರ ಜವಾಬ್ದಾರಿ? ಹಾಂ, ಮುನ್ಸಿಪಾಲ್ಟಿಯವರು ಟೆಂಡರ್ ಫಿಶ್ ಮಾರ್ಕೆಟಿಗೆ 28 ಲಕ್ಷ 30 ಲಕ್ಷ ಅಂತ ಕರ ವಸೂಲಿ ಮಾಡ್ತಾರೆ. ಇವರು ಆ ವಸೂಲಿ ಮಾಡ್ತಾರೆ ಬಿಟ್ಟರೆ ಅಲ್ಲಿಂದ ಯಾರು ಚೆಕ್ ಮಾಡಬೇಕಲ್ಲ, ಇವ್ರು ಹೋಗಿ ಚೆಕ್ ಮಾಡಬೇಕು. 30 ಲಕ್ಷ ತೊಗೊಂಡು ಟೆಂಡರ್ ಕೊಟ್ಟು ಅವರು ಅವ್ರಿಗೆ ಸುಲಿಗೆ ಮಾಡ್ತಾರೆ, ಇವರು ಜನರಿಗೆ ಸುಲಿಗೆ ಮಾಡ್ತಾರೆ. ಇವ್ರಿಗೆ ಕೇಳಿದ್ರೆ ಮಲ್ಪಿಂದ ಬಂತು ಅಂತಾರೆ. ನಾನು ಕೇಳಿದೆ ಗಾಡಿ ನಂಬರ್ ಕೊಡಿ ಅಂಥೇಳಿ, ವಿಡಿಯೋ ಮಾಡಿಕೊಂಡೆ, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ನೀವು ಆರೋಗ್ಯ ಇಲಾಖೆ ಮತ್ತು ಪುರಸಭೆ ಚೀಫ್ ಆಫೀಸರ್ ಬೆಳಿಗ್ಗೆ ಹೋಗಿ ನೀವು ಅದು ಗಾಡಿ ಯಾವ್ದು ಬರ್ತದೆ ಮೀನು ಚೆಕ್ ಮಾಡಿ. ಇದರಿಂದ ಜನ ಸತ್ತರೆ ನಾವು ಕಂಪ್ಲೇಂಟ್ ಮಾಡಬೇಕಾಗ್ತದೆ. ಮುನ್ಸಿಪಾಲ್ಟಿ ಚೀಫ್ ಆಫೀಸರ್, ಆರೋಗ್ಯ ಇಲಾಖೆ ತಹಸೀಲ್ದಾರ್ಗೆ ಕಂಪ್ಲೇಂಟ್ ಮಾಡಿದೆ, ಇವರೇ ಹೊಣೆಗಾರರು ಅಂತ ಹೇಳಿ. ವಿಸ್ಮಯ ನ್ಯೂಸ್, ವಿಲಾಸ್ ನಾಯಕ್, ಅಂಕೋಲಾ.